ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ಅಂಡ್ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಸುತ್ತೆ. ಎಸ್, ಇವತ್ತು ನಾನು ನನ್ನ ಡೈಲಿ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ನಾನು ಬ್ಯಾಂಗ್ಳೂರಿಂದ ತಿರ್ಗಾ ಮಮ್ಮಿ ಮನೆಗೆ ಬಂದೆ ಹಬ್ಬಕ್ಕೆ. ಸೊ ಇಲ್ಲಿ ಹಬ್ಬ ಮುಗಿಸ್ಕೊಂಡು ತಿರ್ಗಾ ಸ್ಯಾಟರ್ಡೇ ನನಗೆ ಕನ್ಸಲ್ಟೇಷನ್ ಇದೆ, ಸ್ಕ್ಯಾನಿಂಗ್ ಎಲ್ಲ ಇದೆ. ಸೊ ಹೋಗ್ತೀನಿ, ಅವಾಗ ನಿಮಗೆ ಹಾಸ್ಪಿಟಲ್ ವ್ಲಾಗ್ ಮತ್ತೆ ನನ್ನ ಪ್ಯಾಕೇಜು, ಹಾಸ್ಪಿಟಲ್ ರೂಮ್ಸ್ ಹೇಗಿದೆ ಎಲ್ಲ ಪ್ರತಿಯೊಂದು ಕೂಡ ತೋರಿಸ್ತೀನಿ ಆ ವ್ಲಾಗ್ನಲ್ಲಿ. ಸೊ ಇವತ್ತಿನ ವ್ಲಾಗ್ನಲ್ಲಿ ಬಂದ್ಬಿಟ್ಟು ಹಬ್ಬಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ ನಮ್ಮ ಅಮ್ಮವರು, ಮತ್ತು ಹಬ್ಬಕ್ಕೆ ಏನೇನು ಹೊಸ್ದಾಗಿ ಪರ್ಚೇಸ್ ಮಾಡಿದ್ವಿ ಅಂತ ಎಲ್ಲ ಕೂಡ ಈ ವ್ಲಾಗ್ನಲ್ಲಿ ಹಾಕ್ತೀನಿ. ಸೊ ಬನ್ನಿ, ಹೇಗಿರುತ್ತೆ ಅಂತ ತೋರಿಸ್ತೀನಿ. ವರಲಕ್ಷ್ಮಿ ಹಬ್ಬಕ್ಕೆ ಹೆಂಗೆಂಗೆ ರೆಡಿ ಮಾಡ್ಕೋತೀವಿ, ಏನೇನು ಕತೆ ಅಂತ ಎಲ್ಲ ಅಪ್ಡೇಟ್ ಮಾಡ್ತೀನಿ. ನೀವೆಲ್ಲರೂ ಹೇಗೆ ನಿಮ್ಮ ಮನೇಲಿ ವರಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲ ವಿಡಿಯೋಸ್ ನೋಡಿ, ನಿಮ್ಗೆಲ್ಲ ಇಷ್ಟ ಆಗ್ಬೋದು. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇಲ್ಲಿ ಆಲ್ರೆಡಿ ನಮ್ಮ ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಿ ಕೂತ್ಕೊಬಿಟ್ಟಿದ್ದಾರೆ ಟೀ ಎಲ್ಲ ಕುಡ್ಕೊಂಡು. ಸೊ ನಮ್ಮ ಮಮ್ಮಿಯವರೆಲ್ಲ ಹೋಗಿ ಐಟಮ್ಸ್ ಎಲ್ಲ ತಂದಿಟ್ಟಿದ್ದಾರೆ, ಒಂದು ಬ್ಲೌಸ್ ಪೀಸ್ ಕೊಡೋರ್ಗೆ ಬ್ಲೌಸ್ ಪೀಸ್ ಎಲ್ಲ ತಂದಿಟ್ಟಿದ್ದಾರೆ. ಮಾತಾಡ್ಸೋಣ ನಮ್ಮ ಮಮ್ಮಿನ. ಮಮ್ಮಿ, ಹಾಯ್. ಹೆಂಗನ್ಸ್ತು ಇವತ್ತು ನಿಮ್ಮ ಮನೆಗೆ ಹೊಸ ಲಕ್ಷ್ಮಿ ಬಂತಲ್ಲ? ಅಮ್ಮ ತುಂಬಾ ಖುಷಿ ಆಯ್ತು. ಕೊಡ್ತಾ ತುಂಬಾ ಖುಷಿ ಆಯ್ತಾ? ಇವತ್ತು ನಾನು ನನ್ನ ತಂಗಿ ಇಬ್ರು ಶೇರ್ ಮಾಡ್ಬಿಟ್ಟು ಬೆಳ್ಳಿದು ದೊಡ್ಡ ಮುಖವಾಡ ತಂದ್ವಿ. ನಿನ್ಗೆ ಯಾವುದು, ನಿನ್ಗೊಂದು ಪ್ರಶ್ನೆ ಕೇಳ್ಬೇಕು ಅನ್ಸ್ತು. ನಾವು ನಾಲ್ಕು ಜನ ಹೆಣ್ಮಕ್ಳಲ್ವಾ, ನಿನ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ನನ್ ಗಂಡ ಮಗು ಬೇಕಾಗಿತ್ತು ಅಂತ? ಇವಾಗ ಅನ್ಸಿಲ್ಲ. ಇಲ್ಲಿವರೆಗೂ ಅನ್ಸಿದ್ಯಾ? ಇಲ್ಲ. ಸೊ ಹಂಗಂತ ಅಂದ್ರೆ ಏನು, ಹೆಣ್ಮಕ್ಳೆ ಗ್ರೇಟ್? ಎಸ್, ಇಲ್ಲಿವರೆಗೂ ನಮ್ಮ ಮಮ್ಮಿ ಡ್ಯಾಡಿಗೆ ಏನು ನಾವು ಕಮ್ಮಿ ಮಾಡಿಲ್ಲ. ಅಂಡ್ ಅಲ್ಲಿ ನನ್ನ ತಂಗಿ ವರ್ಕ್ ಮಾಡ್ತಾ ಇದ್ದಾಳೆ. ಸೊ ನನ್ನ ತಂಗಿ ಬಂದ್ಬಿಟ್ಟು ಇವಳು ಫಸ್ಟ್ನೇ, ಅವಳು ಸಿಂಧು ಅಂತ ಅಸೆಂಚರ್ ಅಲ್ಲಿ ವರ್ಕ್ ಮಾಡ್ತಾಳೆ. ಅಂಡ್ ಇವಳು ಮೇಘನ ಅಂತ ನನ್ನ ಎರಡನೇ ತಂಗಿ, ಆಯುಷು ಕಾಲೇಜ್ಗೆ ಹೋಗಿದ್ದಾಳೆ, ಇನ್ನ ಬಂದಿಲ್ಲ. ಇದು ನನ್ನ ಪುಟ್ಟ ಲಿಯೋ ಬಂಗಾರಿ. ಹಾಯ್ ಲಿಯೋ ಬಾಬಾ. ಹಾಯ್ ಲಿಯೋ ಬಂಗಾರ. ಅಮ್ಮ ಗೂಮರ್ ಡ್ಯಾನ್ಸ್ ಮಾಡು ಲಿಯೋಮ್ಮ. ಹಲೋ ಲಿಯೋ, ಗೂಮರ್ ಡ್ಯಾನ್ಸ್ ಮಾಡು. ಗೂಮರ್ 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 ಗೂಮರ್. ಅಂಡ್ ಇದು ನಮ್ಮ ಚರಿ, ಮಮ್ಮಿ ಮನೇಲಿರೋವಂಥದ್ದು. ಇಲ್ಲಿ ನೋಡ್ಬೋದು, ಮನಿ ಪ್ಲಾಂಟ್ ಎಲ್ಲ ಇಟ್ಟಿದ್ದಾಳೆ ನನ್ನ ತಂಗಿ, ಎಷ್ಟು ಚಂದ ಬಂದಿದೆ. ಎಸ್, ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಬರೋವಾಗ ಹಂಗೆ ನಾವು ಜಿಲೇಬಿ ತಂದ್ವಿ, ನಮ್ಮ ಮಮ್ಮಿ ಕಾಫಿ ಕೊಟ್ಟಿದ್ದಾರೆ. ಅಂಡ್ ನಮ್ಮ ಮಮ್ಮಿ ಫೇವ್ರೆಟ್ ಯೂಟ್ಯೂಬರು ಸ್ವಾತಿ ಗೌಡ. ಸೊ ಅವ್ರದ್ದು ಮದುವೆದು ವಿಡಿಯೋ ಹಾಕ್ಕೊಂಡು ನಮ್ಮಮ್ಮ ನೋಡ್ತಾ ಇದ್ದಾರೆ ಜಿಲೇಬಿ ತಿನ್ಕೊಂಡು. ಸೊ ಮುಖವಾಡ ಹೇಗಿದೆ ಅಂದ್ಬಿಟ್ಟು ತೋರಿಸ್ತೀನಿ ರೀ. ಸೊ ಇದೇ ಮುಖವಾಡ ತಕ್ಕೊಟ್ಟಿದ್ದು ನಮ್ಮ ಮಮ್ಮಿಗೆ. ಎಷ್ಟು ಗ್ರಾಮ್ ಮಮ್ಮಿ ಇದು ಟೋಟಲ್? 200 ಗ್ರಾಮ್, 200 ಚಿಲ್ಲರೆ ಇತ್ತು. ಸೊ ಇದು ತಕ್ಕೊಟ್ವಿ, ನಮ್ಮಮ್ಮ ಅಂತೂ ಫುಲ್ ಖುಷಿ. ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂದ್ಬಿಟ್ಟು. ಎಸ್, ಸೊ ಅಲ್ಲಿ ನಮ್ಮನೇಲಿ ಇದೇ ಥರದ ಸೇಮ್, ಇದೇ ಥರನೇ ಸೇಮ್, ಆಲ್ಮೋಸ್ಟ್ 200 ಚಿಲ್ಲರೆ ಏನೋ ಇದೆ ಅಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ಇರುವಂಥ ಮುಖವಾಡ. ಇದು ತಗೊಬಂದ್ವಿ ಇವತ್ತು ಮಮ್ಮಿ ಮನೆಗೆ. ಚಿಕ್ಕದಿತ್ತು ಬಟ್ ಆದರೆ ದೊಡ್ಡದಿರಲಿಲ್ಲ. ಸೊ ಇವಾಗ, ಅವಾಗ ಅಂದರೆ ನಾವು ತಕ್ಕೊಡೋ ಅಷ್ಟು ಎಬಿಲಿಟಿ ಇರಲಿಲ್ಲ, ಇವಾಗ ದುಡಿತಾ ಇದ್ದೀವಿ, ತಕ್ಕೊಡ್ತಾ ಇದ್ದೀವಿ ಅಲ್ಲವಾ. ಇನ್ನೇನು ಮತ್ತೆ, ಖುಷಿ ಆಯ್ತಾ? ಹೋಗ್ಲಿ ಬಿಟ್ಟು. ಸೊ ಸಾರ್ಥಕ. ಸೊ ಇಲ್ಲಿ ನಮ್ಮ ಲಿಯೋ ನೋಡಿ, ನೀವು ಲಿಯೋ ನಿದ್ದೆ ಹೊಡಿತಾ, ಅವನೇ ನಿದ್ದೆ ರಾಮ ಅವನು. ಸೊ ನೋಡಿ ಹೇಗಿದೆ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಟೋಟಲ್ ಇದು ಬಂದ್ಬಿಟ್ಟು 210 ಗ್ರಾಮ್ಸ್ ಏನೋ ಇತ್ತು. 16,000 ಅಂದ್ರೆ 15,800 ಅಂಡ್ ಚೇಂಜ್ ಏನೋ ಕೊಟ್ವಿ, ಆಲ್ಮೋಸ್ಟ್ 16,000 ರುಪೀಸ್. ಸೊ ಹೇಗಿದೆ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ತುಂಬಾನೇ ಚೆನ್ನಾಗಿದೆಲ್ಲ. ಇದನ್ನ ರೆಡಿ ಮಾಡೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಅಂಡ್ ನಮ್ಮ ಚಿಕ್ಕಮ್ಮ ಮನೇಲಿ ಆಲ್ರೆಡಿ ನಾನು ಹೋಗಿ ಸ್ಯಾರಿ ಎಲ್ಲ ಹಾಕೊಟ್ಬಿಟ್ಟು ಬಂದೆ. ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ನಮ್ಮ ಚಿಕ್ಕಮ್ಮ ಹಂಗೆ ಡೈರೆಕ್ಟ್ ಒಡವೆ ಅಂಗಡಿ ಹತ್ರ ಬಂದ್ವಿ, ನಮ್ಮ ಮಮ್ಮಿಯವ್ರು ಅಲ್ಲಿಗೆ ಬಂದರು. ಸೊ ಪರ್ಚೇಸ್ ಮಾಡ್ಕೊಂಡು ನಾನು ಇಲ್ಲಿಗೆ ಬಂದೆ, ನಮ್ಮ ಚಿಕ್ಕಮ್ಮ ಅಲ್ಲಿಗೆ ಹೋದರು. ಸೊ ಹೇಗೋಗುತ್ತೆ ಈ ವ್ಲಾಗ್ ನೋಡೋಣ. ನಮ್ಮ ಚಿಕ್ಕಮ್ಮಗೆ ಆರತಿ ತೆಗಿಯೋವಾಗ ದೀಪ ಬೇಕಿತ್ತಂತೆ, ಆರತಿ ತೆಗಿಯೋವಾಗ ಇಡ್ತಾರಲ್ಲ ಎರಡು. ಸೊ ಅದನ್ನು ಅವ್ರು ಪರ್ಚೇಸ್ ಮಾಡಿದ್ರು, ನಾವು ಮುಖವಾಡ ಪರ್ಚೇಸ್ ಮಾಡ್ಕೊಂಡ್ವಿ. ಆ್ಯಂಡ್ ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲ ಬಂದಿತ್ತು, ನಾನು ಆಲ್ಮೋಸ್ಟ್ ಪರ್ಚೇಸ್ ಮಾಡೋದು
ಈ ಶಾಪಲ್ಲೇ ಚಿಕ್ಕ ಪುಟ್ಟ ಅರ್ಜೆಂಟಾಗಿ ಅಂತ ಅಂದರೆ ಇವ್ರ ಶಾಪಲ್ಲೇ ಮಾಡೋದು. ಸೊ ಅಲ್ಲಿ ಒಂದು ನೆಕ್ ಪೀಸ್ ಬಂದಿತ್ತು, ತುಂಬಾ ಬ್ಯೂಟಿಫುಲ್ ಆಗಿತ್ತು. ಆ್ಯಂಟಿಕ್ ಟೆಂಪಲ್ ಜ್ಯುವೆಲರಿ ಅಂತಾರಲ್ಲ, ಸೊ ಅದೇ ಥರದ್ದು. ಸೊ ಆಲ್ಮೋಸ್ಟ್ 38 grams ಏನೋ ಆಯಿತು, ಸಕ್ಕತ್ ಇಷ್ಟ ಆಯಿತು ನನಗೆ. ಬಟ್ ಈಗ ಬೇಡ, ನೆಕ್ಸ್ಟ್ ಯಾವಾಗಾರ ತೊಗೊಳ್ಳೋಣ ಅಂದ್ಬಿಟ್ಟು ಮುಖವಾಡ ಮತ್ತು ನಮ್ಮ ಚಿಕ್ಕಮ್ಮ ದೀಪ ತೊಗೊಂಡ್ರಲ್ಲ ಅದನ್ನೆಲ್ಲ ತೊಗೊಂಡು ಬಂದ್ವಿ. ನಮ್ಮಮ್ಮ ಕೊಟ್ಬಿಡ್ರಿ, ನಮ್ಮಮ್ಮ ಕೊಡ್ರಿ, ಅದು ನಮ್ಮಮ್ಮ ಕೊಡ್ರಿ ಜಾಸ್ತಿ. ಸೊ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಫುಲ್ಲು ಮಳೆ ಬರ್ತಿತ್ತು. ಸೊ ನಮ್ಮ ಚಿಕ್ಕಮ್ಮ ಹಂಗೆ ಅವ್ರ ಮನೆಗೆ ಹೋದ್ರು, ನಾವು ನಮ್ಮ ಮನೆಗೆ ಬಂದ್ವಿ. ಸೊ ಬನ್ನಿ, ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಮಾರ್ನಿಂಗ್ ಯಾವ ಥರ ರೆಡಿ ಮಾಡಿದ್ದೆ ಅಂತ ತೋರಿಸ್ತೀನಿ. ಸಿಂಪಲ್ಲಾಗಿ ಸಾರಿ ಉಡಿಸ್ಬಿಟ್ಟು ಮಣ್ಣಿನ ಮುಖವಾಡ ತಂದಿದ್ರು ಈ ಸಲ ಅವರು ಹೊಸ್ದಾಗೆ. ಸೊ ಅರ್ಶಿನ ಎಲ್ಲ ತುಂಬ ಚೆನ್ನಾಗಿತ್ತು, ಮಣ್ಣಿನ ಮುಖವಾಡ ಕೂಡ. ಸೊ ಅದನ್ನು ಈ ಥರ ಡೆಕೋರೇಟ್ ಮಾಡಿದ್ದೆ ನೋಡಿ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ಹೆಂಗೆ ಅನಿಸ್ತು? ಸೂಪರ್ ಆಗಿದೆ. ಹಿಂಗೆ ಅಂದ್ಕೊಂಡೆ ಹಿಂಗೆ ಬರುತ್ತೆ ಅಂತ? ಇದೆಲ್ಲ ಹೌದು, ಮಾತಾಡೋ, ಚೆನ್ನಾಗಿದೆ. ನಮ್ಮ ಚಿಕ್ಕಮ್ಮ ಇವರು ನಾವಿಬ್ರು ನೋಡೋಕೆ ಒಂದೇ ಥರ ಇದ್ದೀವಲ್ಲ, ಎಲ್ಲೇ ಹೋದ್ರು ಅಕ್ಕ ತಂಗಿರು ಅಂತಾರೆ. ಬಟ್ ಇವ್ರು ನಮ್ಮಮ್ಮ ಅವರ ಎರಡನೇ ತಂಗಿ, ಫಸ್ಟ್ನೇ ತಂಗಿ ನೋಡಿದ್ರು ಹಿಂಗೆ ಇದ್ದಾರೆ ಸೇಮ್. ಹೆಂಗೆ ಅನಿಸ್ತು ಸೀರೆ ಉಡ್ಸಿದ್ದು? ಚೆನ್ನಾಗಿದೆ. ಚೆನ್ನಾಗಿತ್ತಾ? ಹಿಂಗೆ ಬರುತ್ತೆ ಅನ್ಕೊಂಡ? ಸರಿ, ಓಕೆ. ಇವಳೆ ನೋಡಿ ನಮ್ಮ ಲಾಸ್ಟ್ ತಂಗಿ ಐಶು, ಹಾಯ್ ಮಾಡೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲಾರ್ಗು. ಸೊ ಈಗ ತಾನೇ ಕಾಲೇಜಿಂದ ಬಂದ್ಲು. ತಿನ್ನು ತಿನ್ನು, ನಿನ್ಗೆ ಇಟ್ಟಿರೋದು ನೋಡು. ಆ್ಯಂಡ್ ಇಲ್ಲಿ ನನ್ನ ತಂಗಿರು ಹೋಲಿತಾ ಇದ್ದಾರೆ. ಏನಕ್ಕೆ ಅದು ಹೂವು? ಡೋರ್ಗೆ ಹಾಕಕ್ಕೆ. ನಮ್ಮ ಲಿಯೋ ನಮ್ಮ ಡ್ಯಾಡಿ ಹಿಂದೆ, ನಮ್ಮ ಡ್ಯಾಡಿ ಎಲ್ಲಿ ಓಡಾಡಿದ್ರೆ ಅಲ್ಲಿ ಓಡಾಡ್ತಾ ಇರ್ತಾನೆ. ನಡಿ ನೋಡಿ, ಇದನ್ನ ತಗೋಬಂದ್ವಿ ಇವತ್ತು. ಚೆನ್ನಾಯ್ತಾ? ಸರಿ, ಇವಾಗ ನಿಂಗೊಂದು ಕ್ವಶನ್ ಕೇಳ್ತೀನಿ, ಮಮ್ಮಿಗೂ ಕೇಳಿದೆ ಈ ಕ್ವಶನ್. ನಿನ್ಗೆ ಯಾವತ್ತಾದ್ರೂ ಅನ್ಸಿತ್ತಾ ನನ್ನ ಗಂಡ ಮಗು ಬೇಕಿತ್ತು ಅಂತ? ಇಲ್ಲ, ನಮ್ಮ ಹೆಣ್ಮಕ್ಳಾದ್ರೆ ಒಳ್ಳೇದು. ಏಕೆ? ಚೆನ್ನಾಗಿ ನೋಡ್ಕೊತ ಇದ್ದೀರಲ್ಲ. ಸರಿ, ಇವ್ರು ನಮ್ಮ ಡಾಡಿ, ನಮ್ಮ ಡಾಡಿ ಇವರು. ಸೊ ದೇವ್ರಿಗೆ ಈ ತರ ಸಾರಿ ತಂದಿದ್ದು, ಇದು ಪದ್ಮಾವತಿಯಲ್ಲೇ ತಂದಿದ್ದು. 3,250 ಸಮಥಿಂಗ್ ಏನೋ ಇದೆ. ಸೊ ಅದು ಸ್ಯಾರಿ. ಇವಾಗ ಬನ್ನಿ, ಹೇಗೆ ನಾನು ಡ್ರೇಪ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಫಸ್ಟು ಸರಿಗೆ ಯಾವ ಕಡೆ ಇದೆ, ಆಮೇಲೆ ಬ್ಲೌಸ್ ಯಾವ ಕಡೆ ಇದೆ ಅಂತ ನೋಡಿಕೊಂಡು ಈ ಥರ ಆಫ್ ಪಾರ್ಟಿಷನ್ ಮಾಡ್ಕೊಳ್ತೀನಿ. ನಿಮ್ಗೆ ಯಾವ ಹೈಟಿಗೆ ಬೇಕು ಅಂದರೆ, ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ಮಾಡ್ಕೊಳ್ಬೋದು. ಬಟ್ ಬ್ಲೌಸ್ ಪೀಸ್ ಕಡೆಯಿಂದ ನಾನು ಪ್ಲೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ನಮ್ಗೆ ಸೆರ್ಗಿಗೆ ಎಷ್ಟು ಬೇಕೋ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಅಷ್ಟು ಲೆಂತ್ನ ಬಿಟ್ಕೊಳ್ಳಿ. ಸೊ ಈ ಥರ ಪ್ಲೀಟ್ ಎಲ್ಲ ಮಾಡಿಬಿಟ್ಟು ನಾನು ಅದನ್ನೆಲ್ಲ ಪ್ಲೀಟ್ಸ್ ಏನಿದೆ ಅದನ್ನೆಲ್ಲ ಒಂದೇ ಲೆವೆಲ್ಗೆ ಇಟ್ಕೊಳ್ತೀನಿ. ಯಾಕಂದರೆ ಅಷ್ಟು ಪ್ಲೀಟ್ಸು ಹೆವಿ ವೆಯ್ಟ್ ಕೂಡ ಇರುತ್ತೆ ಸ್ಯಾರಿ. ಸೊ ಪ್ಲೀಟ್ಸ್ ಎಲ್ಲ ಮಾಡಿಕೊಂಡು ಪಿನ್ ಮಾಡಿಕೊಂಡು ನಾನು ಇಟ್ಕೊಳ್ತೀನಿ. ಸೊ ಬಿಂದಿಗೆ ಟೈ ಮಾಡಿದ ಮೇಲೆ ನಾನು ಒಂದೊಂದೇ ಪ್ಲೀಟ್ನ ಸ್ಟ್ರೈಟ್ ಮಾಡಿಕೊಂಡು ಕ್ಲೀನಾಗಿ ನೆರಿಗೆಗಳನ್ನ ಕುಣಿಸ್ತೀನಿ. ಸೊ ನೀವು ನೋಡ್ಬೋದು ಈ ಥರ ನಾನು ಪ್ಲೀಟ್ಸ್ ಎಲ್ಲ ಮಾಡಿಬಿಟ್ಟು ಆ ಪ್ಲೀಟ್ಸ್ನೆಲ್ಲ ನಾನು ಲೆವೆಲ್ ಮಾಡ್ಕೊಳ್ತಾ ಇದ್ದೆ. ಸೊ ಅದು ಲೆವೆಲೆಲ್ಲ ಮಾಡ್ಕೊಂಡ್ಮೇಲೆ ನಾನು ದೇವ್ರಿಗೆ ಯಾವ ಥರ ಉಡಿಸ್ತೀನಿ ಅಂತ ತೋರಿಸ್ತೀನಿ. ಈ ಥರ ಲೆವೆಲ್ ಮಾಡಿ ಇಟ್ಕೊಂಡ್ಮೇಲೆ ನಾವು ಕಲಶಕ್ಕೆ ರೆಡಿ ಮಾಡ್ಕೊಳ್ತೀವಿ. ನಮ್ಮಮ್ಮ ತೋರಿಸ್ತಾರೆ, ಬನ್ನಿ. ಫಸ್ಟು ಅರ್ಶಿನದ ಕಂಬ ಕಟ್ತಾ ಇದ್ದಾರೆ, ಅದರೊಳಗಡೆ ನೀರು ಹಾಕಿದ್ದಾರೆ ಆಲ್ರೆಡಿ. ಇವಾಗ ಸಕ್ಕರೆ ಹಾಕ್ತಿದ್ದಾರೆ. ಈಗ ಹಾಲು, ಹಾಲು ಈಗ ಕಣ್ ಸಕ್ಕರೆ, ಕಲ್ ಸಕ್ಕರೆ, ಗೋಡಂಬಿ, ಗೋಡಂಬಿ, ಖರ್ಜೂರ, ಖರ್ಜೂರ, ದ್ರಾಕ್ಷಿ, ದ್ರಾಕ್ಷಿ, ಒಂದು ರೂಪಾಯಿ ಕಾಯಿನ, ಒಂದು ರೂಪಾಯಿ ಕಾಯಿನ. ಸರಿ, ಓಕೆ. ಅರ್ಶಿನ ಆಮೇಲೆ ಅರ್ಶಿನ ಕುಂಕುಮ ಇಡೋದು. ಸೊ ಈ ಐಟಮ್ಸ್ ಎಲ್ಲ ನೀವು ಗಂದಿಗೆ ಅಂಗಡಿಗೆ ಹೋಗ್ಬಿಟ್ಟು ಕಲಶದ ಐಟಮ್ಸ್ ಅಂದರೆ ಅವರೇ ಕೊಡ್ತಾರೆ, ಇಲ್ಲ ಮನೆಯಲ್ಲಿದೆ ಆಲ್ರೆಡಿ ಅಂದರೆ ಈ ಐಟಮ್ಸನ್ನೆಲ್ಲ ಹಾಕ್ಕೊಂಡು ಹಾಕ್ಕೋಬೋದು. ಇವಾಗ ಅರ್ಶಿನ ಸ್ವಲ್ಪ, ಅರ್ಶಿನ ಸ್ವಲ್ಪ, ಕುಂಕುಮ. ಇದಕ್ಕೆ ಅವಾಗಲಿಕ್ಕಿದ್ದೀವಿ. ಹಾಂ, ಸೊ ಅರ್ಶಿನ ಹಚ್ಚಿದ್ದಾರೆ, ಅದಕ್ಕೆ ಕುಂಕುಮ ಹಚ್ತಾ ಇದ್ದಾರೆ. ಹಾಂ, ಸೊ ಇದು ಬಿಂದಿಗೆ ರೆಡಿ. ಇವಾಗ ಇದಕ್ಕೆ ನಾನು ಸ್ಯಾರಿ ಡ್ರೈಪ್ ಮಾಡ್ತೀನಿ.
ಸೊ ಆ ಬಿಂದಿಗೆ ಕೆಳಗಡೆ ಇಡೋದಕ್ಕೆ ತಟ್ಟೆಯಲ್ಲಿ ಈ ಥರ ಅಕ್ಕಿ ತೊಗೊಂಡು ರಂಗೋಲೆ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ತಟ್ಟೆನ ಇಡೋಂಥದ್ದು ನೀವು ನೋಡ್ಬೋದು. ಈ ಥರ ನಮ್ಮಮ್ಮ ಕುಣಿಸ್ತಾ ಇದ್ದಾರೆ. ಅದು ಕುಣಿಸಿದ್ಮೇಲೆ ನಾನು ಒಂದು ಕಡ್ಡಿ ತೊಗೊಳ್ತೀನಿ. ಸೊ ಕಡ್ಡಿ ಅಥವಾ ನಮ್ಮನೆಗೆ ಪಿಳ್ಳಂಗೋವಿ ಇತ್ತು, ಸೊ ಅದಕ್ಕೇ ಟೈ ಮಾಡೋಣ. ಸೊ ಈಸಿ ಆಗುತ್ತೆ ಸ್ಯಾರೀಸ್ದು ಸೆರಿಗೆಲ್ಲ ಹಾಕೋಕ್ಕೆ ಅಂದ್ಬಿಟ್ಟು ಈ ಥರ ಎಲ್ಲ ಟೈ ಮಾಡಿಕೊಂಡು ಬಿಂದಿಗೆಗೆ ಟೈ ಮಾಡೋಣ. ಆಮೇಲೆ ಅದೇ ಬಿಂದಿಗೆಗೆ ನಾವು ಏನು ಪ್ಲೀಟ್ ಮಾಡಿದ್ದೀವಲ್ವ ಸ್ಯಾರಿನ, ಅದನ್ನು ಕೂಡ ಟೈಟಾಗಿ ಟೈ ಮಾಡ್ಕೊಳ್ಳೋಣ. ಟೈ ಮಾಡಿಕೊಂಡು ಈ ಕಡೆಯಿಂದ ಆ ಕಡೆಗೆ ಸೆರಗಿಗೆ ಪ್ಲೀಟ್ಸ್ ಇಟ್ಕೊಳ್ಳೋಣ. ಸೇಮ್ ನಾವು ಹೇಗೆ ಸೆರಗ ಹಾಕೊಳ್ತೀವೋ ಅದೇ ಥರ ಪ್ಲೀಟ್ಸ್ ಎಲ್ಲ ಇಟ್ಕೊಂಡು ಪಿನ್ ಮಾಡ್ಕೊಳ್ಳೋಣ. ಪಿನ್ನೆಲ್ಲ ಮಾಡ್ಕೊಂಡ್ಮೇಲೆ ಇವಾಗ ಸೀರೆ ಬಿಂದಿಗೆಯ ಒಂದು ರೌಂಡ್ ಬಂದುಬಿಟ್ಟು ಈ ಕಡೆ ವಿ ಥರ ಆ ಥರ ನೋಡಿ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಮಡಚಿಬಿಟ್ಟು ಹಾಕ್ಕೊಳ್ಳೋದು ಅಷ್ಟೇ. ಸೊ ಇಷ್ಟೇ ಸಿಂಪಲ್ಲಾಗಿ ಸ್ಯಾರಿ ಹಾಕೋದು. ಸೊ ಅದಕ್ಕೆ ಅಲ್ಲಿ ಸೊಂಟು ಡಾಬ್ ಏನು ಬರುತ್ತೆ ಅಲ್ಲಿ ಟೈಟಾಗಿ ಹಂಗೆ ಟೈ ಮಾಡಿಬಿಟ್ರೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಕೈಯೆಲ್ಲ ಬೇಕು ಅಂದರೆ ಕೋಲ್ಗೆ ಕಟ್ಕೊಳ್ಬೋದು, ಕಾಲು ಬೇಕು ಅಂದರೆ ಕೆಳಗಡೆಗೆ ಇಟ್ಕೊಳ್ಬೋದು. ಸೊ ಅದೇ ಥರ ನೀವು ನೋಡ್ಬೋದು. ಆಮೇಲೆ ನಾನು ಬ್ಲೌಸ್ ಹಾಕಿರಲಿಲ್ಲ, ಮರ್ತೋಗಿದ್ದೆ. ಸೊ ಅದಕ್ಕೆ ತಿರ್ಗಾ ನಾನು ಬ್ಲೌಸ್ ಮಡಚಿಬಿಟ್ಟು ಹಾಕ್ತಾಯಿದ್ದೀನಿ. ಕೆಲವೊಬ್ಬರು ಸ್ಯಾರಿಯಲ್ಲೇ ಕಟ್ ಮಾಡಿ ಹಾಕ್ತಾರೆ, ಕೆಲವೊಬ್ಬರು ಸಪ್ರೇಟಾಗಿ ಹಾಕ್ತಾರೆ. ಸೊ ನಾವು ಸ್ಯಾರಿಯಲ್ಲೆಲ್ಲ ಕಟ್ ಮಾಡೋದು ಬೇಡ ಅಂದ್ಬಿಟ್ಟು ಸಪ್ರೇಟಾಗೆ ಬ್ಲೌಸು. ಸೊ ತಿರ್ಗಾ ನಾನು ಅದನ್ನು ತೆಗೆದುಬಿಟ್ಟು ಬ್ಲೌಸ್ ಎಲ್ಲ ಹಾಕ್ಬಿಟ್ಟು ತಿರ್ಗಾ ನಾನು ಟೈ ಮಾಡಿದೆ. ಸೊ ಆಮೇಲೆ ನಾನು ಮುಖವಾಡಕ್ಕೆ ಈ ಐಟಮ್ಸ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಎಲ್ಲ ಫ್ಯಾನ್ಸಿ ಸ್ಟೋರ್ಸಲ್ಲಿ ಸಿಗುತ್ತೆ ಆ ಸ್ಟೋನ್ ಐಟಮ್ಸ್ ಎಲ್ಲ. ಸೊ ಅದನ್ನೆಲ್ಲ ಸ್ಟಿಕ್ ಮಾಡಿ ಗಮ್ ಕೂಡ ಅವರೇ ಕೊಡ್ತಾರೆ. ಸೊ ಆ ಗಮ್ದೆಲ್ಲ ಹಾಕ್ಬಿಟ್ಟು ಈ ಥರ ನಾನು ಸ್ಟಿಕ್ ಮಾಡಿ ಆಮೇಲೆ ಐಬ್ರೋಸು ಮತ್ತು ಐಸ್ ಎಲ್ಲ ಹೈಲೈಟ್ ಮಾಡೋಣ ಅಂದ್ಬಿಟ್ಟು ಐಲೈನರು ಮತ್ತು ಚಾಂದೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೆ. ಸೊ ನೋಡ್ಬೋದು ನೀವು.
ದೇವರು ಈ ಥರ ಕಾಣ್ತಾ ಇದ್ದಾರೆ. ಸೊ ಹೇಗೆ ಡೆಕೋರೇಟ್ ಮಾಡಿದ್ದೀನಿ ದೇವ್ರನ್ನ ಅನ್ನೋದು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಾದಮೇಲೆ ನನ್ನ ತಂಗಿಯರಿಬ್ಬರು ಸೇರಿಕೊಂಡು ಬ್ಯಾಕ್ಗ್ರೌಂಡ್ ಬ್ಯಾಕ್ಡ್ರಾಪ್ ಈ ಥರ ಡೆಕೋರೇಟ್ ಮಾಡ್ತಾಯಿದ್ರು. ಸೊ ಅದೆಲ್ಲ ಮಾಡಿ ದೇವ್ರಿಗೆ ಜ್ಯುವೆಲರಿ ಎಲ್ಲ ಹಾಕಿ ಈ ಥರ ರೆಡಿ ಮಾಡಿ ನಾನು ಮಲ್ಕೊಂಡೆ. ಇವತ್ತಿನ ವ್ಲಾಗ್ ಇಷ್ಟೇ, ನಿಮಗೆಲ್ಲರೂ ಇಷ್ಟ ಆಗಿರ್ಬೋದು ಅನಿಸುತ್ತೆ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ, ನೆಕ್ಸ್ಟು ವರಲಕ್ಷ್ಮಿ ಹಬ್ಬ ವ್ಲಾಗ್ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.